ರಾಜ್ಯದಲ್ಲಿ ಪ್ರತಿದಿನ ಹಲವಾರು ಪ್ರಕರಣಗಳು ನಡೀತಾ ಇದೆ ಒಂದು ಎಲೆಕ್ಷನ್ ವಿಚಾರ ಇನ್ನೊಂದು ಕಡೆ ಚಿತ್ರರಂಗದವರ ಸಾವು ನೋವುಗಳ ಸುದ್ದಿ ಕೇಳಿ ಬರ್ತಿದೆ ಇದೀಗ ಚಿತ್ರರಂಗಕ್ಕೆ ಮತ್ತೊಂದು ಶಾಕಿಂಗ್ ಸುದ್ದಿ ನೀಡಿರುವಂಥದ್ದು ಖ್ಯಾತ ಬಿಗ್ ಬಾಸ್ ವಿನ್ನರ್ ಅರೆಸ್ಟ್ ಆಗಿದ್ದಾರೆ ಹಾಗಾದರೆ ಯಾರಿದು ಬಿಗ್ ಬಾಸ್ ವಿನ್ನರ್ ವಿಚಾರ ಏನು ಅಂತ ನೋಡೋಣ ಬನ್ನಿ ಬಿಗ್ ಬಾಸ್ ವಿಜೇತ ಮುನಾವರ್ ಫಾರೂಖಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಮುಂಬೈನಲ್ಲಿನ ಹುಕ್ಕಾಬಾರ್ ಹುಕ್ಕಾ ಪಾಪ್ಯುಲರ್ ಮೇಲೆ ತಡರಾತ್ರಿ ದಾಳಿ ನಡೆಸಿದ ಪೊಲೀಸರು ಬಿಗ್ ಬಾಸ್ ವಿಜೇತ ಮುನಾವರ್ ಫಾರೂಕಿ ಸೇರಿದಂತೆ ಇನ್ನೂ ಹದಿನಾಲ್ಕು ಮಂದಿಯನ್ನ ಬಂಧಿಸಿದ್ರು ಎಲ್ಲರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬಳಿಕ ಎಲ್ಲರನ್ನ ವಿಚಾರಣೆ ಮಾಡಿದ್ದಾರೆ ತಡರಾತ್ರಿ ಹುಕ್ಕಾ ಪಾಪ್ಯುಲರ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು ಈ ವೇಳೆ ಬಿಗ್ ಬಾಸ್ ಹಿಂದಿ ಸೀಸನ್ ಹದಿನೇಳರ ವಿಜೇತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮುನಾವರ್ ಫಾರೂಕಿ ಸಹ ಸ್ಥಳದಲ್ಲಿದ್ದರು ಅವರನ್ನು ಸೇರಿದಂತೆ ಅಲ್ಲಿದ್ದ ಹದಿನಾಲ್ಕು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ದಾಳಿಯ ವೇಳೆ ಹದಿಮೂರು ಸಾವಿರದ ಐನೂರು ಮೌಲ್ಯದ ಹುಕ್ಕಾ ಪಾಟ್ಗಳು ನಾಲ್ಕು ಸಾವಿರದ ಐನೂರು ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪೊಲೀಸ ಪೊಲೀಸರು ದಾಳಿ ನಡೆಸಿದಾಗ ಹಲವಾರು ಮಂದಿ ಸಿಗರೇಟ್ ಹಾಗೂ ಹುಕ್ಕಾ ಸೇವನೆ ಮಾಡ್ತಾ ಇದ್ರಂತೆ ದಾಳಿ ನಡೆಸಿದ ಪೊಲೀಸರು ಬೆಳಗಿನ ಜಾವದವರೆಗೆ ತನಿಖೆ ನಡೆಸಿದ್ದಾರೆ ಕೊನೆಗೆ ಸಿಗರೇಟು ಮತ್ತು ಇತರೆ ತಂಬಾಕು ಪದಾರ್ಥಗಳ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪ್ರಕರಣ ಜಾಮೀನಿಗೆ ಅರ್ಹವಾಗಿರೋ ಕಾರಣ ಎಲ್ಲರನ್ನ ಬಿಟ್ಟು ಕಳಿಸಿದ್ದಾರೆ ಆದರೆ ಎಲ್ಲರ ವಿರುದ್ಧ ತಂಬಾಕು ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಹುಕ್ಕಾ ಹೆಸರಿನಲ್ಲಿ ತಂಬಾಕು ಸೇವನೆ ಮಾಡ್ತಾ ಇರೋ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಮುಂಬೈನ ಫೋರ್ಟ್ ಪ್ರದೇಶದಲ್ಲಿರುವ ಸಬಲನ್ ಹುಕ್ಕಾ ಬಾರ್ ಮೇಲೆ ದಾಳಿ ನಡೆಸಿದ್ದಾರೆ ಈ ವೇಳೆ ಬಿಗ್ ಬಾಸ್ ವಿನ್ನರ್ ಮುನಾವರ್ ಅವರನ್ನು ಬಂಧಿಸಲಾಗಿದೆ